akar. Jai Mahakala! ಇದು ನಾಗದಾಳೆ ಮಂತ್ರ ಜಪಿಸ್ತಾ ಹಾವು ನಂಜಿ ಸೊಪ್ಪನ್ನ ಹೋಮಕುಂಡಕ್ಕೆ ಹಾಕಿ ತಯಾರಿಸಿದ ಭಸ್ಮ. ಈ ಭಸ್ಮ ದಿಗ್ಬಂಧನನ ದಾಟೋದಿರ್ಲಿ, ಸ್ಪರ್ಶ ಮಾಡಿದ್ರೆ ಸಾಕು. ಎಂಥ ಘಟಸರ್ಪ ಆಗಿದ್ರು, ಎಂಥ ನಾಗಿಣಿ ಆಗಿದ್ರು, ಇದರ ಸ್ಪರ್ಶ ಆಗ್ತಿದ್ದಾಗೆ ಸುಟ್ಟು ಭಸ್ಮ ಆಗೋಗ್ತಾರೆ. ನಾಗಮಣಿಯನ್ನ ನಮ್ಮ ವಶಕ್ಕೆ ಪಡಿಬೇಕು ಅನ್ನುವಾಗ ಏನಾದ್ರೂ ಒಂದು ಅಡೆತಡೆ ಬರ್ತಾನೆ ಇದೆ. ಅಜ್ಜ ಸ್ವಲ್ಪ ಸ್ಪೀಡ್ ಆಗಿ ಹೋಗು. ಅಲ್ಲಿ ನಿಮ್ಮ ಅಪ್ಪನ ಪರಿಸ್ಥಿತಿ ಹೇಗಿದೆಯೋ ಏನೋ, ನಿನ್ ತಮ್ಮಯ್ಯ ಅಂತೀನಿ ಕಣ. ಅಜಿ ನಿಮಗಿಂತ ಹೆಚ್ಚಿನ ಆತಂಕ ನನಗೂ ಇದೆ, ಹೋಗ್ತಾ ಇದ್ದೀನಿ ಅಜಿ. ಏನಾಗುತ್ತೋ ಏನು ಅಂತ ನನ್ನ ಎದೆ ಹೊಡ್ಕೋತಾ ಇದೆ ಅತ್ತೆಮ್ಮ. ನೋಡು ನೀ ಹೆದರ್ಕೋಬೇಡ, ಏನೂ ಆಗೋದಿಲ್ಲ. ನೀನು ಸುಮಂಗ್ಲಿ ಪೂಜೆ ಮಾಡಿದ್ಯಾ? 5 ಜನ ಸುಮಂಗ್ಲಿಯರು ದೀರ್ಘ ಸುಮಂಗ್ಲಿ ಅಂತ ಆಶೀರ್ವಾದ ಮಾಡಿದ್ದಾರೆ ಕಣೆ. ಅಯ್ಯೋ ಅವ್ರು ಯಾರು ಆಶೀರ್ವಾದ ಮಾಡಿದ್ರು ಅಂತ ಆ ನಾಗಿನಿ ಕಾಡ್ದಿಂದ ಅಪ್ಪ ತಪ್ಸ್ಕೋತಾರೆ ಅಂತ ನಂಬಕಾದ್ರೆ ಸಾಧ್ಯನಾ? ಏ ಸುಮ್ಮನೆ ಇರೋ ನೀನು, ಏನೇನೋ ಹೇಳಿ ಹೆದರ್ಸ್ಬೇಡ ನನ್ನನ್ನ. ಎಲ್ಲಿಗೆ ಹೋಗಿದ್ದೆ? ಇಲ್ಲ ಆಟ ಆಡಕ್ ಹೋಗಿದ್ದೆ. ವಿಷ್ಣು ವಿಷ್ಣು ಯಾಕೆ ಯಾಕೆ ಆತಂಕ? ನಿಮ್ಗೆ ಅರ್ಥ ಆಗೋದಿಲ್ಲ ಬಾಬಾ. ನೋಡಿ ನೀವ್ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಬಾಬಾ. ಆ ನಾಗಿನಿ ನಮ್ ವಿಷ್ಣು ನುಡ್ಕೊಂಡು ಮನೆಗೆ ಬಂದಿದ್ದಾನೆ ಬಾಬಾ. ಅಷ್ಟೇನಾ? ಇದೇನ್ ಬಾಬಾ ಅಷ್ಟೇನಾ ಅಂತ ಕೇಳ್ತಾ ಇದ್ದೀರಾ? ಆ ನಾಗಿನಿ ನಮ್ ವಿಷ್ಣುಗೆ ಯಾವಾಗ ಏನ್ ಮಾಡ್ತಾಳೋ ಅಂತ ನಾವಿದೀವಿ. ವಿಷ್ಣುಗೆ ಏನು ಆಗಿಲ್ಲ ಆಗೋದು ಇಲ್ಲ, ಧೈರ್ಯವಾಗಿರಿ ಬಾಬಾ. ಪರಿಸ್ಥಿತಿ ಗಂಭೀರತನ ಅರ್ಥನೇ ಮಾಡ್ಕೋತಾ ಇಲ್ಲ ನೀವು ಬಾಬಾ. ಯಾಕೆ ನಗ್ತಾ ಇದ್ದೀರಾ? ನೀವು ಆತಂಕ ಪಡೋ ಅಗತ್ಯನೇ ಇಲ್ಲ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಅಂತಿಂತ ರೇಖೆಯಲ್ಲ, ನಾಗಗಳಿಗೆ ಲಕ್ಷ್ಮಣ ರೇಖೆ. ಈ ರೇಖೆಯನ್ನ ಯಾವ ನಾಗಗಳು ದಾಟೋದಕ್ಕೆ ಸಾಧ್ಯ ಇಲ್ಲ. ದಾಟೋದಕ್ಕೆ ಪ್ರಯತ್ನ ಪಟ್ಟರು ನಾಗಿಣಿ ಸುಟ್ಟು ಕರಕಲಾಗಿ ಹೋಗುತ್ತೆ. ಪಾಪಾ ಇದನ್ನ ಯಾಕೆ ನಮ್ಮ ಮನೆ ಸುತ್ತಲೂ ಹಾಕಿದ್ದೀರಾ? ನನ್ನ ಮಗ ವಿಷ್ಣು ಎಲ್ಲಿ? ವಿಷ್ಣುಗೆ ಏನೂ ಆಗಿಲ್ಲ, ಅವನ ಬಗ್ಗೆ ನಿಧಾನವಾಗಿ ನಾನು ಹೇಳ್ತೀನಿ. ನೀವೆಲ್ಲ ಒಳಗ್ ಬನ್ನಿ. ನಾವಾಗ್ಲಿಂದ ನಮ್ಮ ಮನೆಯವ್ರ ಬಗ್ಗೆ ಕೇಳ್ತಾನೆ ಇದೀವಿ.
ನೀವ್ ಸಮಾಧಾನದಿಂದ ಉತ್ತರನೇ ಕೊಡ್ತಾ ಇಲ್ಲ, ಏನಾಗಿದೆ ಹೇಳಿ. ಹೇಳ್ತೀನಿ, ಒಳಗ್ ಬನ್ನಿ. ಇಲ್ಲ ಬಾಬಾ, ನಮ್ಮಿಂದ ಏನೋ ಮುಚ್ಚಿಡ್ತಾ ಇದಾರೆ. ವಿಷ್ಣು ಮನೆಯಲ್ಲಿಲ್ಲ ತಾಯಿ. ಬಾಬಾ, ವಿಷ್ಣು ಮನೆಯಲ್ಲಿಲ್ಲ ಅಂದ್ರೆ ಏನರ್ಥ? ಎಲ್ಲೋದ ಅವನು? ನಾಗಮಣಿಯನ್ನ ಹುಡ್ಕೊಂಡು ಹೋದ. ಅವ್ರೆ ಯಾಕೆ ಅಲ್ಲೇ ನಿಂತಿದ್ದೀರಾ? ಒಳಗ್ ಬನ್ನಿ. ಹಾ ಅರ್ಜುನ್ ಅವ್ರೆ, ಬಂದೆ. ನೋಡು ಅಮೃತ, ಆ ಭೈರವ ನಿನ್ನ ಬಂಧಿಸೋಕೆ ಅಂತ ಈ ಮನೆಗೆ ದಿಗ್ಬಂಧನ ಹಾಕಿದಾನೆ. ಮಂಗಳಂ ಪ್ರಣಮಾಮ್ಯಹಂ ಸಪ ಮಗಲಿ ಸದಾಪ ಮಗಲಿ. ನೀನೇನಾದ್ರೂ ಆ ದಿಗ್ಬಂಧನವನ್ನ ದಾಟೋದಕ್ಕೆ ಪ್ರಯತ್ನಿಸಿದ್ರೆ ಸುಟ್ಟು ಭಸ್ಮವಾಗ್ತೀಯ. ಅಕಸ್ಮಾತ್ ನೀನೇನಾದ್ರೂ ದಾಟಿ ಒಳಗೆ ಹೋದ್ರೆ ಹೊರಕ್ಕೆ ಬರದ ಹಾಗೆ ಸಿಕ್ಕಿ ಬೀಳ್ತೀಯ. ನೋಡಿದ್ರ ಗುರುಗಳೇ, ಈ ಮನುಷ್ಯರು ಹೇಗ್ ಮೋಸ ಮಾಡ್ತಾರೆ ಅಂತ. ಎಷ್ಟೇ ಆದ್ರೂ ಇವರು ನನ್ನ ಮನುಷ್ಯ ಸಹಜ ಬುದ್ಧಿನ ಬಿಡೋದಿಲ್ಲ. ಆಸೆ ಮತ್ತೆ ಲೋಭಗಳು ಇವರ ಮೂಲಭೂತ ಗುಣಗಳು. ಎಲ್ಲಿ ಭಾವನೆಗಳಿಗೆ ಆಣೆಗಳಿಗೆ ಯಾವ ಬೆಲೆನೂ ಇಲ್ಲ ಗುರುಗಳೇ. ನನ್ನನ್ನ ಬಿಡಿ, ಅದೇನಾಗುತ್ತೋ ನಾನು ನೋಡ್ತೀನಿ. ಈ ಮನೇನ ಸ್ಮಶಾನ ಮಾಡಿದೆ ಬಿಡೋದಿಲ್ಲ ನಾನು. ಬರ್ತಾರೋ ಕೋಪಕ್ಕೆ ಈ ಮನೆಯವ್ರನ್ನೆಲ್ಲ ಬಲಿ ತಗೊಂಡ್ಬಿಡ್ತೀನಿ ನಾನು. ಅಮೃತ ನೋಡು, ಅಮೃತ ಆತುರದ ಕೈಗೆ ನಿನ್ನ ಬುದ್ಧಿಯನ್ನ ಕೊಡಬೇಡ. ತಾಳ್ಮೆಯಿಂದ ವರ್ತಿಸು. ನೀನು ನಾವು ನಮ್ಮ ಗುರಿ ಹತ್ರ ಇರಬೇಕಾದ್ರೆ ನೀನು ಮಾಡುವ ಸಣ್ಣ ಎಡವಟ್ಟಿನಿಂದ ನಾವು ನಮ್ಮ ಗುರಿಯನ್ನ ತಪ್ಪಬಾರದು. ಅರ್ಥ ಮಾಡ್ಕೋ, ನಿನ್ನ ರಕ್ಷಿಸೋಕೆ ಅಂತ ಬಂದಿರೋ ಶೇಷ ನಿನ್ನ ರೂಪದಲ್ಲಿದ್ದಾಳೆ, ಮನೆಯ ಒಳಗಿದ್ದಾಳೆ, ಅಪಾಯದಲ್ಲಿದ್ದಾಳೆ. ಅವಳು ಈ ದಿಗ್ಬಂಧನದಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಅವಳನ್ನ ಕಾಪಾಡೋದು ನಿನ್ನ ಕರ್ತವ್ಯ ಅಲ್ವಾ? ಬಾಬಾ, ನಿಮ್ ಮಾತು ನಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ, ದಯವಿಟ್ಟು ಸ್ವಲ್ಪ ಬಿಡಿಸಿ ಹೇಳಿ. ನಾಗಮಣಿ ಮನೆಯಲ್ಲಿಲ್ಲ, ಕಳ್ಳತನ ಆಗಿದೆ. ಕಳ್ಳತನ ಮಾಡಿದ ಯಾರು? ಕಳ್ಳತನ ಮಾಡಿದ ಯಾರು ಅಂತ ಅವನಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅಂದ್ರೆ ನನ್ನ ದಿವ್ಯ ದೃಷ್ಟಿಗೂ ಕದ್ದಿದ್ದು ಯಾರು ಅಂತ ಗೋಚರಿಸ್ತಾ ಇಲ್ಲ. ಅದಕ್ಕೆ ನಾನು ನಾಗದಾಳೆ ಭಸ್ಮದಲ್ಲಿ ಮನೆಯ ಸುತ್ತ ದಿಗ್ಬಂಧನ ಹಾಕಿರೋದು. ಹಾಗಾದ್ರೆ ಆ ನಾಗಿಣಿ ನಿಮ್ಮಪ್ಪನ ಏನಾದ್ರು ಮಾಡಿರ್ತಾಳೆ ಕಣೋ ಕರ್ಣ. ಅವ್ರು ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ಬೇಕು. ಅಪ್ಪ ಎಲ್ಲಿ? ಅದು ಅಲ್ಲಿ ಒಬ್ಬ ರೋಡಲ್ಲಿ ಓಡ್ತಾ ಇದ್ದ, ಅವನ ಹಿಂದೆ ಅಣ್ಣ ಹಿಂಗ ಓಡ್ತಾ ಇದ್ದ. ಎಲ್ಲಿ ಚಿಕ್ಕಪ್ಪ? ರೋಡಲ್ಲಿ. ನೀನ್ ಯಾಕೆ ರಸ್ತೆಗೆ ಹೋಗಿದ್ದೆ? ಗುರ್ತವ್ರೆ, ಇನ್ನೂ ಯಾಕೆ ಅಲ್ಲೇ ನಿಂತಿದ್ದೀರಾ? ಬನ್ನಿ ಒಳಗೆ. ಗುರ್ತವ್ರೆ, ನಿಮ್ಮನ್ನೇ ಕೂಗ್ತಾ ಇರೋದು, ಅಲ್ಲಿ ನಿಂತ್ಕೊಂಡು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಒಳಗೆ. ಇಲ್ಲ, ನಾನು ಬರೋದಿಲ್ಲ. ಬರೋದಿಲ್ವಾ? ಬರೋದಿಲ್ಲ ಅಂದ್ರೆ ಏನರ್ಥ? ಮನೆ ಒಳಗಡೆ ಬರಲ್ಲ ಅಂದೆ. ಯಾಕ್ರಿ ಬರೋದಿಲ್ಲ? ಯಾಕೆ ಇವತ್ತು ಒಳ್ಳೆ ವಿಚಿತ್ರವಾಗಿ ಆಡ್ತಾ ಇದ್ದೀರಾ? ಏನಾಯ್ತು? ಆಗೋದಕ್ಕೆ ಇನ್ನೇನು ಉಳಿದಿದೆ ಹೇಳಿ?
ಅಮೃತ ಅವರೇ ಏನ್ ಮಾತಾಡ್ತಾ ಇದೀರಾ ನನಗೆ ಅರ್ಥ ಆಗ್ತಾ ಇಲ್ಲ. ಆಗ್ತಾ ಇರೋದಕ್ಕೆಲ್ಲ ನಾನೇ ಕಾರಣ ಅಂತ ನಿಮ್ಮ ಅಜ್ಜಿ ಯಾವಾಗ್ಲೂ ನನ್ನ ಮೇಲೆ ಗೂಬೆ ಕೂರಿಸ್ತಾನೆ ಇರ್ತಾರೆ. ಎಲ್ಲದಕ್ಕೂ ಒಂದು ಮಿತಿ ಅನ್ನೋದಿರುತ್ತೆ. ಅಮೃತ ಅವರೇ, ಅಜ್ಜಿ ಬಗ್ಗೆ ಗೊತ್ತಿದ್ದು ಸಹ ಈ ರೀತಿ ಮಾತಾಡ್ಬೋದಾ? ಅವರು ಪ್ರತಿದಿನ ಪ್ರತಿ ಕ್ಷಣ ನನ್ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಮಾತಾಡೋದನ್ನ ಸಹಿಸಿ ಸಹಿಸಿ ನನಗೆ ಸಾಕಾಗೋಗಿದೆ. ಇದನ್ನೆಲ್ಲ ಸಹಿಸಿದ್ದು ನಿಮಗೋಸ್ಕರ. ಇನ್ನು ಮುಂದೆ ನಾನು ಇಲ್ಲಿರೋದಕ್ಕೆ ಸಾಧ್ಯ ಇಲ್ಲ ಅರ್ಜುನ್ ಅವರೇ. ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಅಲ್ಲ, ನೀವು ನನ್ನ ದೂರ ಆದ್ರು, ನಮ್ಮ ಮನೆಯವ್ರು ನನ್ನಿಂದ ದೂರ ಆದ್ರು, ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಕಣ್ರಿ. ಹಾಗಂತ ನಾನು ಈ ಮನೇಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಪ್ರೀತಿಗಿಂತ ನಿಮ್ಗೆ ದ್ವೇಷನೇ ಮುಖ್ಯ ಆಗೋಯ್ತಾ? ಏನು ದ್ವೇಷನ? ಸಾರಿ ಪ್ಲೀಸ್, ಈಗ ಅದನ್ನೆಲ್ಲ ಮಾತಾಡೋದಕ್ಕೆ ಟೈಮ್ ಇಲ್ಲ. ನಿಮಗೆ ಗೊತ್ತು ಆ ನಾಗಿಣಿಯಿಂದ ಅಪ್ಪಂಗೆ ಎಷ್ಟು ಅಪಾಯ ಇದೆ ಅಂತ. ಆ ನಾಗಿಣಿ ಯಾವ ಸಮಯದಲ್ಲಿ ಅಪ್ಪಂಗೆ ಯಾವ ಥರ ಅಪಾಯ ಮಾಡ್ತಾಳೋ ಅನ್ನೋ ಆತಂಕದಲ್ಲಿ ಇದೀವಿ ನಾವೆಲ್ಲ. ನಿಮಗಾಗಿರೋ ಇನ್ಸಲ್ಟ್ಗೆ ನಿಮಗಿಂತ ಹೆಚ್ಚಾಗಿ ನನಗೆ ನೋವಾಗಿದೆ. ನಾನು ಅದನ್ನು ಯಾವತ್ತೂ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ. ಬಾಬಾ ಅಜ್ಜಿ ಹೇಳ್ದಾಗೆ ನೀವು ನಾಗಿಣಿ ಅಲ್ಲ ಅಂತ ನನಗೆ ಗೊತ್ತು. ಅದನ್ನು ನಾನು ಪ್ರೂವ್ ಮಾಡ್ತೀನಿ. ಅರ್ಜುನ್ ಅವರೇ, ನೀವೇನೇ ಹೇಳಿದ್ರು ನಿಮ್ಮ ಅಜ್ಜಿ ಮತ್ತೆ ಆ ಬಾಬಾ ನಂಬೋದಿಲ್ಲ. ಅಮೃತ ಅವರೇ ಪ್ಲೀಸ್, ಈ ನಾಗಿಣಿ ಗಲಾಟೆ ಎಲ್ಲ ಮುಗಿಲಿ, ಆಮೇಲೆ ನಾನೇ ಅವ್ರಿಗೆ ಸಮಾಧಾನವಾಗಿ ಎಲ್ಲ ಹೇಳ್ತೀನಿ. ಅಲ್ಲಿವರೆಗೂ ನೀವು ಸ್ವಲ್ಪ ದಯವಿಟ್ಟು ಸಮಾಧಾನವಾಗಿರಿ. ನಿನ್ನೇ ಕೇಳ್ತಾ ಇರೋದು ರುದ್ರ, ನೀನ್ ರಸ್ತೆಗೆ ಯಾಕೆ ಹೋಗಿದ್ದೆ? ನಾನ್ ಯಾಕೆ ರಸ್ತೆಗೆ ಹೋಗ್ಲೆ? ಮತ್ತೆ ವಿಷ್ಣು ಎಲ್ಲಿ ನೋಡ್ದೆ? ವಿಷ್ಣು ಓಡೋದ್ನಲ್ಲ, ಆಗ ಗೇಟ್ ಹತ್ರ ಹೋಗಿ ನಿಂತ್ಕೊಂಡು ನಾನು ನೋಡ್ತಾ ಇದ್ದೆ. ಬಾಬಾ, ನೀವಿಬ್ರು ಮಾತಾಡ್ತಾ ಇರೋದ್ ನೋಡಿದ್ರೆ ನಮ್ಮ ಮನೆಯವ್ರಿಗೆ ಏನೋ ಆಗಿದೆ ಅಂತ ಅನಿಸ್ತಾ ಇದೆ. ಕಾಲ್ ಮುಗಿತೀನಿ ಅವ್ರನ್ನ ಕಾಪಾಡಿ. ದಯವಿಟ್ಟು ನೀವು ಸಮಾಧಾನವಾಗಿರಿ ತಾಯಿ. ವಿಷ್ಣುಗೆ ಏನೂ ಆಗಿಲ್ಲ, ಹಾಗೋದಕ್ಕೆ ನಾನು ಬಿಡೋದು ಇಲ್ಲ. ಇಷ್ಟು ದಿನ ಅವನನ್ನ ಕಾಪಾಡಿ, ಇನ್ನು ಮುಂದೆ ಕೂಡ ಅವನನ್ನ ಕಾಪಾಡ್ತೀನಿ, ಧೈರ್ಯವಾಗಿರಿ. ಆಗ್ಲಿಂದ ತಾವು ನಮ್ಮನ್ನ ಸಮಾಧಾನ ಮಾಡ್ತಾನೆ ಇದ್ದೀರಾ ಬಾಬಾ, ಆದ್ರೆ ವಿಷ್ಣು ಎಲ್ಲಿ ಅಂತ ಏನು ಹೇಳ್ತಾನೆ ಇಲ್ವಲ್ಲ. ತಾಯಿ, ನನ್ನ ಮೇಲೆ ಇಷ್ಟು ದಿನ ಇಟ್ಟ ವಿಶ್ವಾಸವನ್ನ ಇನ್ನು ಮುಂದೆನೂ ಇಡಿ. ಯಾಕೋ ನನ್ನ ಅದೃಷ್ಟನೇ ಚೆನ್ನಾಗಿಲ್ಲ ಬಾಬಾ. ಒಬ್ಬ ಮಗ ಹುಚ್ಚನ್ ತರ ಆಡ್ತಾ ಇದ್ದಾನೆ, ಇನ್ನೊಬ್ಬ ಮಗ ಕಾಣ್ತಾ ಇಲ್ಲ. ಇವನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮೊಮ್ಮಕ್ಕಳು ನೆನ್ಸ್ಕೊಂಡ್ರೆ ಮುಂದೆ ಅವ್ರ ಗತಿ ಏನು ಅಂತ ನನಗ್ ಭಯ ಆತಂಕ ಆಗ್ತಾ ಇದೆ ಬಾಬಾ. ನನ್ನ ಶಕ್ತಿ ಸಾಧನೆಗಿಂತ ಆ ನಾಗಿಣಿಯ ವಿಷ ದೇಶದ ಮೇಲೆ ನಿಮಗೆ ನಂಬಿಕೆ ಜಾಸ್ತಿ ಅಂತ ಅನಿಸ್ತಾ ಇದೆ. ಅದಕ್ಕೆ ಒಬ್ಬೊಬ್ಬರಾಗಿ ನನಗೆ ಅವಮಾನ ಮಾಡ್ತಾ ಇದ್ದೀರಾ. ನಿಮ್ಮ ಮುಂದೆ ನಿಮ್ಮಿಷ್ಟ ಬಾಬಾ. ಬೇಡ ಬಾಬಾ, ನಮ್ಗೆ ಆಸರೆ ಆಧಾರ ಅಂದ್ರೆ ನೀವೇ. ನೀವೇ ನಮ್ ಕೈ ಬಿಟ್ಟು ಹೋದ್ರೆ ನಾವ್ ಎಲ್ಲಿ ಹೋಗ್ಬೇಕು ಬಾಬಾ? ನೋಡಿ, ಈಗ ಆಗ್ತಿರತ್ತೆ, ನಮಗ್ ತಡ್ಕೊಳ್ಳೋ ಶಕ್ತಿ ಇಲ್ಲ. ದಯವಿಟ್ಟು ಆ ಮಾತು ಹೇಳ್ಬೇಡಿ, ನಮಗ್ ಕ್ಷಮಿಸ್ಬಿಡಿ ಬಾಬಾ, ಎಲ್ಲೂ ಹೋಗ್ಬೇಡಿ. ಪರವಾಗಿಲ್ಲ ತಾಯಿ, ವಿಷ್ಣು ಬಗ್ಗೆ ಚಿಂತೆ ಬಿಟ್ಟು ನೆಮ್ಮದಿಯಾಗಿರಿ. ಅವನನ್ನ ಕಾಪಾಡೋ ಜವಾಬ್ದಾರಿ ನಂದು. ಅಚ್ಚು ನಮ್ಮಿಂದನೆ ಬಂದನಲ್ಲ, ಎಲ್ಲೋದ ಹೇಮಾ? ಅರ್ಜುನ್ ಬರ್ಲಿಲ್ವಲ್ಲ, ಅವನೆಲ್ಲೋದ? ಹೊರಗಿರ್ಬಹುದು. ಹೊರಗಡೆ ಏನ್ ಮಾಡ್ತಿದ್ದಾನೆ? ಬನ್ರಿ. ಅಯ್ಯೋ, ಅರ್ಜುನ್ ಶೇಷನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಬೂದಿಯನ್ನು ಶೇಷ ಸ್ಪರ್ಶ ಮಾಡಿದ್ರೆ ಸುಟ್ಟು ಹೋಗ್ತಾಳೆ. ಅರ್ಜುನ್ ಅವರೇ, ಬಿಡಿ ನನ್ನನ್ನ. ಅರ್ಜುನ್, ಅರ್ಜುನ್ ಕೂಗ್ತಾ ಇದ್ದಾನೆ. ಹೌದು, ಏನಾಯ್ತು ನೋಡೋಣ. ಅತ್ತೆ, ಅಜ್ಜಿ, ಅಯ್ಯೋ ಅರ್ಜುನ್.
ಮನೇಲಿ ಏನ್ ನಡೀಬಾರ್ದು ಎಲ್ಲ ನಡೀತಾ ಇದೆ ನೋಡಿ ಬಾಬಾ ನಾನಿದ್ದೀನಿ ಸಮಾಧಾನವಾಗಿರಿ ಅಂತ ಹೇಳ್ತೀರಲ್ಲ ಈ ಆತಂಕದಲ್ಲಿ ನಾವ್ ಹೇಗ್ ಬಾಬಾ ಸಮಾಧಾನವಾಗಿರೋದು ಹೇಳಿ ಬಾಬಾ ದಯವಿಟ್ಟು ಏನಾದ್ರೂ ಮಾಡಿ ಆ ಹಾವಿಂದ ನಮ್ಮ ಅರ್ಜುನ ಕಾಪಾಡಿ ಬಾಬಾ ನಗಿಣಿ ನಿನ್ ಕೈ ಮುಗಿತೀನಿ ನನ್ ಮಗನ್ಗೆ ಏನು ಮಾಡಬೇಡ ಬಿಟ್ಬಿಡಮ್ಮ ನಿನ್ನ ಮಗನ್ನ ಬಿಡೋದ ಎಲ್ಲಿ ಈಗಲೇ ನಿನ್ನ ಕಣ್ಣು ಮುಂದೆನೆ ಆಹುತಿ ತಗೋತೀನಿ ನಾಗಿಣಿ ಅರ್ಜುನ್ ಯಾವ ತಪ್ಪನ್ನು ಮಾಡಿಲ್ಲ ಅವನಿಗೆ ನೀನು ಹಿಂಸೆ ಕೊಡೋ ತಪ್ಪು ಮನುಷ್ಯರಿಗೊಂದು ನ್ಯಾಯ ನಾಗಗಳಿಗೊಂದು ನ್ಯಾಯನಾ ಏನ್ ಹೇಳ್ತಾ ಇದೀಯ ನೀನು ತಪ್ಪು ಮಾಡದೇದವ್ರಿಗೆ ಶಿಕ್ಷೆ ಕೊಡಬಾರ್ದು ಅಂತ ನೀನು ಹೇಳೋದಾದ್ರೆ ತಂದೆ ತಾಯಿ ಯಾವ ತಪ್ಪು ಮಾಡಿದ್ರು ಅವರಿಗೆ ಆ ಶಿಕ್ಷೆ ಕೊಟ್ಟ ನಿನ್ನ ಶಿಷ್ಯ ವಿಷ್ಣು ಯಾಕೆ ಸುಮ್ಮನಾಗೋದೆ ಭೈರವ ಮಾತಾಡು ನೋಡು ಹಿಂದೆ ಏನಾಗಿದೆ ಅದು ನನಗೆ ಗೊತ್ತಿಲ್ಲ ಈಗ ಅರ್ಜುನ್ ಏನು ಮಾಡಬೇಡ ಬಿಟ್ಬಿಡು ಇಲ್ಲ ಅದು ಮಾತ್ರ ಸಾಧ್ಯ ಇಲ್ಲ ಈ ಮನೆಯವರೆಲ್ಲ ನನಗೆ ಮೋಸ ಮಾಡಲೇಬೇಕು ಅಂತ ತುದಿ ಕಾಲಲ್ಲಿ ನಿಂತಿದ್ದಾರೆ ನಾಗಮಣಿನ ತರ್ತಾನೆ ಅಂತ ನಂಬಿ ವಿಷ್ಣುನ ಕಳ್ಸಿದ್ರೆ ಅವನು ಕಾಣಿಸ್ತಾನೆ ಇಲ್ಲ ಈ ಮನೆಯವರಿಗೆ ಅನುಕಂಪ ಕರುಣೆ ತೋರಿಸಿ ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ ಆ ತಪ್ಪನ್ನ ನಾನು ಮತ್ತೆ ಮತ್ತೆ ಮಾಡೋದಿಲ್ಲ ಒಬ್ಬೊಬ್ರನ್ನ ಸಾಲಾಗಿ ಬಲಿ ತಗೋತೀನಿ ನಾಗಿಣಿ ನಿನ್ ಕೈ ಮುಗಿತೀನಿ ದಯವಿಟ್ಟು ನನ್ ಮಗನ್ ಏನು ಮಾಡ್ಬೇಡ ಬಿಟ್ಬಿಡಮ್ಮ ನಾಗಿಣಿ ನೋಡು ನಿನಗೆ ನಾಗಮಣಿ ಬೇಕು ತಾನೆ ನಾನ್ ತಂದು ಕೊಡ್ತೀನಿ ಈಗ ಅರ್ಜುನ ಬಿಟ್ಬಿಡು ಇನ್ನು ನಿಮ್ಮನ್ನ ನಂಬೋ ಅಂತ ಮೂರ್ಖತನನ ನಾನ್ ಮಾಡೋದಿಲ್ಲ ಮೊದಲು ನಾಗಮಣಿನ ತಂದು ಕೊಡು ಆಮೇಲೆ ಈ ಅರ್ಜುನ್ನ ಬಿಟ್ಬಿಡ್ತೀನಿ ಈ ಮನೆ ನಾಗಮಣಿ ಇಲ್ಲ ವಿಷ್ಣುನು ಕಾಣ್ತಾ ಇಲ್ಲ ನಂಬುತ್ತೀನಿ ಅನ್ನೋ ಬಂಡ ಧೈರ್ಯದಲ್ಲಿ ಎಷ್ಟು ಸುಳ್ಳುಗಳನ್ನ ಹೇಳ್ತಾ ಇದೀಯ ತ್ರಿವೇಣಿ ಅಯ್ಯೋ ನಾನು ಹೇಳ್ತೀಯ ಸುಳ್ಳೆಲ್ಲ ಸತ್ಯ ನಮ್ಮ ಅರ್ಜುನ್ ಪ್ರಾಣಕ್ಕಿಂತ ನಮ್ ನಾಗಮಣಿ ಮುಖ್ಯ ಅಲ್ಲ ಮುಖ್ಯ ಅಲ್ಲ ಅಂದ್ರೆ ತಂದ್ಕೊಡಿ ನಾಗಮಣಿನ ತಗೊಂಡು ನನ್ನ ಪಾಡಿಗೆ ನಾನು ನನ್ನ ಲೋಕಕ್ಕೆ ಹೊರಟೋಗ್ತೀನಿ ಇಲ್ಲಮ್ಮ ನಾಗಮಣಿ ಮನೇಲಿಲ್ಲ ನೀನೇ ಬೇಕಾದ್ರೆ ಒಳಗಡೆ ಬಂದು ಪರೀಕ್ಷೆ ಮಾಡ್ಕೋ ಇಲ್ಲ ಅದು ಸಾಧ್ಯ ಇಲ್ಲ ಗದ್ದು ನೀನ್ ಹಾಕಿರೋ ಈ ನಾಗ ಹೋಮ ಭಸ್ಮಾನ ನಾವು ದಾಟೋದಕ್ಕಾಗೋದಿಲ್ಲ ಅಂತ ಮೊದಲು ಈ ಭಸ್ಮದ ಲಕ್ಷ್ಮಣ ರೇಖೆನ ತೆಗಿ ನಾನೇ ಹೋಗಿ ಪರೀಕ್ಷೆ ಮಾಡ್ತೀನಿ ನಾನು ಮಾತ್ರ ಈ ಭಸ್ಮದ ರೇಖೆಯನ್ನ ತೆಗೆಯೋದಿಲ್ಲ 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 ಅಂದ್ರೆ ಮೊದಲು ನಾನು ಈ ಅರ್ಜುನ್ನ ಬಲಿ ತಗೋತೀನಿ ಆಮೇಲೆ ಈ ಮನೆ ಸಸ್ಯ ಅಮೃತನ್ನ ತ್ರಿವೇಣಿ ಹೇಮ ರುದ್ರ ಒಬ್ಬೊಬ್ಬರನ್ನಾಗಿ ಬಲಿ ತಗೋತೀನಿ ಈ ಮನೇನ ಸ್ಮಶಾನಕ್ಕಿಂತ ಕಡೆ ಹಾಕಿ ಮಾಡ್ತೀನಿ ಸೂತಕದ ಛಾಯೆ ಇಡೀ ಮನೇನ ಆವರಿಸ್ಕೊಳ್ಳುತ್ತೆ ಕೈ ಮುಗಿತೀನಮ್ಮ ಯಾವ ಅನಾಹುತನು ಮಾಡ್ಬೇಡ ನೀನು ಮನವಿ ಮಾಡ್ಕೋಬೇಕಾಗಿರೋದು ನನ್ನ ಹತ್ರ ಅಲ್ಲ ಅಲ್ಲಿ ನಿಂತಿದ್ದಾನಲ್ಲ ಭೈರವ ಅವನ ಹತ್ರ ಬಾಬಾ
ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಾಬಾ, ಹಾಕಿರೋ ಈಗ ಏನೇನೋ ತೆಗೆದು ಬಿಡಿ. ನಾನು ಈ ದಿಗ್ಬಂಧನ ತೆಗೆದ್ರೆ ಈ ನಾಗಿಣಿ ಒಳಗೆ ಬರ್ತಾಳೆ, ಇಲ್ಲ ಅಂದ್ರೆ ಅಜ್ಜನ ಪ್ರಾಣ ಹೋಗುತ್ತೆ. ಈ ನಾಗಿಣಿಯ ಮೋಸದ ಆಟಕ್ಕೆ ನೀವೆಲ್ಲ ಬಲಿಯಾಗ್ತಾ ಇದ್ದೀರಿ. ನಿಮ್ಮನ್ನೆಲ್ಲ ರಕ್ಷಣೆ ಮಾಡೋ ಜವಾಬ್ದಾರಿ ನನ್ನ ಮೇಲಿದೆ ಅನ್ನೋದನ್ನ ಮರಿಬೇಡಿ. ಪಾಪಾ, ಸಾವು ನಂಚಿಂದ ತಪ್ಪಿಸ್ಕೊಂಡ್ರೆ ಸಾರ್ ವರ್ಷ ಆಯ್ತು ಅಂತ ಕೇಳಿಲ್ವಾ ನೀವು? ನೋಡಿ, ನಿಮ್ಮಂತ ಅಮ್ಮಯ್ಯ ಅಂತೀರಿ. ಈ ರೀತಿನ ತೆಗೆದ್ಬಿಡಿ ಬಾಬಾ, ತೆಗೆದ್ಬಿಡಿ.